ಮನುಷ್ಯನಿಗೆ ಸುಖ ಸಂಪತ್ತು ಆರೋಗ್ಯ ಭಾಗ್ಯ ಅಷ್ಟೈಶ್ವರ್ಯ ಸಂತಾನ ಪ್ರಾಪ್ತಿ ಸಿಗಲೆಂದು ದೇವರ ನಾಮಸ್ಮರಣೆ ಮಾಡುವುದು ಭಜನೆ ಕೀರ್ತನೆ ಧ್ಯಾನ ಮಾಡುವುದನ್ನು ನಾವು ಸಾಮಾನ್ಯವಾಗಿ ನೋಡಿದ್ದೇವೆ ಆದರೆ ಇಲ್ಲೊಂದು ಶ್ರೀ ಮಲ್ಲಿಕಾರ್ಜುನ ಪಾದಯಾತ್ರೆ ಸೇವಾ ಸಮಿತಿ ಸತತ ಇಪ್ಪತ್ತು ವರ್ಷಗಳಿಂದ ಪ್ರತಿ ವರ್ಷ ಯುಗಾದಿ ಹಬ್ಬದ ವಿಶೇಷ ದಿನದ ನಿಮಿತ್ತ ಸುಮಾರು ಹದಿನೈದು ದಿನಗಳ ಕಾಲ ಸುಡುಬಿಸಿಲು ಲೆಕ್ಕಿಸದೆ ಭಕ್ತಿಭಾವ ಧನ ಸಹಾಯವನ್ನು ನೀಡುತ್ತಾ ಸ್ವಗ್ರಾಮವಲ್ಲದೆ ಸುತ್ತಮುತ್ತಲಿನ ಸುಮಾರು ಸಾವಿರಾರು ಭಕ್ತರು ಎಲ್ಲ ಜಾತಿ ಜನಾಂಗದ ಸಮುದಾಯದವರು ಸೇರಿಕೊಂಡು ಹದಿನೈದು ದಿನಗಳ ಕಾಲ ಶ್ರೀಶೈಲಾ ಮಲ್ಲಿಕಾರ್ಜುನನ ಸನ್ನಿಧಿಗೆ ಪಾದಯಾತ್ರೆ ಮಾಡುತ್ತಾರೆ ಕಲಬುರಗಿ ಜಿಲ್ಲೆ ಅಫ್ಜಲ್ಪುರ ತಾಲೂಕಿನ ಸುಕ್ಷೇತ್ರ ದೇವಲಗಾಣಗಾಪುರ ದಕ್ಷಿಣ ಭಾರತದಲ್ಲಿಯೇ ಪ್ರಸಿದ್ಧಿಯಾತ್ರಾ ಸ್ಥಳವಾಗಿದ್ದು ಇಲ್ಲಿ ಶ್ರೀಶೈಲ ಮಲ್ಲಿಕಾರ್ಜುನ ಸೇವಾ ಸಮಿತಿ ಅವರಿಂದ ಸತತ ಇಪ್ಪತ್ತು ವರ್ಷಗಳಿಂದ ಎಲ್ಲ ಭಕ್ತರು ಸೇರಿಕೊಂಡು ಶ್ರೀಶೈಲಕ್ಕೆ ಪಾದಯಾತ್ರೆ ಭಜನೆ ಮಾಡುತ್ತಲೇ ಅತ್ಯಂತ ವಿಜೃಂಭಣೆಯಿಂದ ಅದ್ಧೂರಿಯಾಗಿ ಸಾಗುತ್ತಾ ಶ್ರೀಶೈಲ ಮಲ್ಲಿಕಾರ್ಜುನನ ದರ್ಶನ ಪಡೆದು ಪುನೀತರಾಗುತ್ತಾರೆ ನಂತರ ಸೇವಾ ಸಮಿತಿ ಅಧ್ಯಕ್ಷ ಲಕ್ಷ್ಮಣ ಹೇರೂರ ಉಪಾಧ್ಯಕ್ಷ ಬಸವರಾಜ ಘಾಣೂರ ಮಾತನಾಡಿ ಆರಂಭದಲ್ಲಿ ಪಾದಯಾತ್ರೆ ಮಾಡಬೇಕಾದರೆ ಬಹಳ ಕಷ್ಟವಾಗುತ್ತಿತ್ತು ಆದರೂ ಕೂಡ ನಾವೆಲ್ಲ ಸಮಿತಿಯವರು ಸೇರಿಕೊಂಡು ವರ್ಷದಲ್ಲಿ ಒಂದು ತಿಂಗಳ ಶ್ರಮ ಈಗ ಇಪ್ಪತ್ತನೇ ವರ್ಷಕ್ಕೆ ಸಾವಿರಾರು ಅಸಂಖ್ಯಾತ ಭಕ್ತರು ಸೇರಿಕೊಂಡು ಇಷ್ಟೊಂದು ವೈಭವದಿಂದ ಶ್ರೀಶೈಲ ಪಾದಯಾತ್ರೆ ದೊಡ್ಡ ಮಟ್ಟದಲ್ಲಿ ಬೆಳೆದು ಬಂದಿದೆ ಇದಕ್ಕೆಲ್ಲ ಆ ಶ್ರೀಶೈಲ ಮಲ್ಲಿಕಾರ್ಜುನನ ಕೃಪಾಶೀರ್ವಾದನೇ ಕಾರಣ ಯಾಕೆಂದರೆ ನಾವು ಹಮ್ಮಿಕೊಂಡ ಪಾದಯಾತ್ರೆಗೆ ಭಕ್ತರು ಭಾವ ಭಕ್ತಿಯಿಂದ ತನುಮನ ಧನ ಸಹಾಯ ಮಾಡುವಂತಹ ಶಕ್ತಿ ಆ ಭಗವಂತ ಅವರಿಗೆ ಕೊಟ್ಟಿದ್ದಾನೆ ಇನ್ನು ಹೆಚ್ಚಿನ ರೀತಿಯಲ್ಲಿ ಈ ಪಾದಯಾತ್ರೆ ಯಶಸ್ವಿಯಾಗಲು ಭಕ್ತ ಸಮೂಹ ಸಾಕ್ಷಿಯಾಗಲಿ ಪಾದಯಾತ್ರೆಯಲ್ಲಿ ಭಕ್ತರಿಗೆ ಯಾವುದೇ ರೀತಿ ತೊಂದರೆಯಾಗದಂತೆ ಶ್ರೀಶೈಲ ಪಾದಯಾತ್ರೆ ಸಮಿತಿ ನೋಡಿಕೊಳ್ಳುತ್ತದೆ ಹೀಗಾಗಿ ಈ ಪಾದಯಾತ್ರೆಗೆ ತಮ್ಮೆಲ್ಲರ ಸಹಕಾರ ಸದಾ ಇರಲಿ ಎಂದು ಹೇಳಿದರು ಶ್ರೀಕಾಂತ್ ದಿವಾಣಜಿ ಕನ್ನಡ ಟಿವಿ ಅಫ್ಜಲ್ಪುರ